ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಸೂಪರ್ ಅಂಡ್ ಟೇಸ್ಟಿ ಆಗಿರುವಂತಹ ನಾಟಿ ಕೋಳಿ ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಅದರಲ್ಲೂ ಹಳ್ಳಿ ಶೈಲಿಯಲ್ಲಿ. ಎಸ್, ಹಳ್ಳಿಲಿ ಸಾಮಾನ್ಯವಾಗಿ ನಾಟಿ ಕೋಳಿ ಸಾರು ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತಲ್ವಾ, ಸಖತ್ ಟೇಸ್ಟಿ ಅಂದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಇದು ಸಿಂಪಲ್ ಪ್ರೊಸೀಜರ್ ಆಯ್ತಾ. ಸೊ ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ನೀವು ಕೂಡ ನಾಟಿ ಕೋಳಿ ಸಾರನ್ನ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಬನ್ನಿ, ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇಲ್ಲಿ ದಪ್ಪ ಗಾತ್ರದ ಈರುಳ್ಳಿಯನ್ನ ತೆಗೆದಿಟ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಬೆಳ್ಳುಳ್ಳಿ ಎರಡು ಗೆಡ್ಡೆಯಷ್ಟು, ಒಂದೇ ಒಂದು ಟೊಮ್ಯಾಟೊ, ಸ್ವಲ್ಪ ಪುದೀನ ಸೊಪ್ಪು, ನಂತರ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಲವಂಗ ಇಟ್ಕೊಂಡಿದ್ದೀನಿ, ಸುಮಾರು ಒಂದು 6 ಲವಂಗ ತೆಗೆದುಕೊಂಡ್ರೆ ಸಾಕು ಸ್ನೇಹಿತರೆ, 1 ಕೆಜಿ ನಾಟಿ ಕೋಳಿಗೆ. ಆ ನಂತರ ಚಕ್ಕೆ ತೆಗೆದುಕೊಂಡಿದ್ದೀನಿ, ಸುಮಾರು ಒಂದು 3 ಇಂಚ್ನಷ್ಟು ಮುರಿದಿಟ್ಕೊಂಡಿದ್ದೀನಿ. 1 ಟೀಸ್ಪೂನ್ ಅಷ್ಟು ಕಾಳು ಮೆಣಸು, ಬ್ಯಾಡಿಗೆ ಮೆಣಸಿನಕಾಯಿ ಒಂದು 4-5, ಕೆಂಪು ಮೆಣಸಿನಕಾಯಿ ಒಂದು 5-6, ಆನಂತರ ಶುಂಠಿ 2 ಇಂಚ್. ಅದಲ್ಲದೆ ಸ್ನೇಹಿತರೆ, ಇಲ್ಲಿ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತ ತೆಂಗಿನಕಾಯಿ ಸುಮಾರು 3-4 ಟೇಬಲ್ ಸ್ಪೂನ್ ಅಷ್ಟು, ಆನಂತರ ಸುಮಾರು 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಟೇಬಲ್ ಸ್ಪೂನ್ ನೆನಪಲ್ಲಿರಲಿ. ಸೊ ಈಗ ಯಾವ ರೀತಿ ಮಾಡೋದು ನೋಡೋಣ. ಒಂದು ಪಾತ್ರೆಯನ್ನ ಇಟ್ಕೊಂಡು ಆ ಪಾತ್ರೆಗೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ತಿದ್ದಾಗೇನೆ ಚಕ್ಕೆ, ಆನಂತರ ಲವಂಗ, ಬ್ಯಾಡಿಗೆ ಮೆಣಸಿನಕಾಯಿ, ಈ ಕೆಂಪ್ ಮೆಣಸಿನಕಾಯಿ, ಕೆಂಪ್ ಮೆಣಸಿನಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ನಂತರ ಕಾಳುಮೆಣಸು, ನಂತರ ಈರುಳ್ಳಿ, ಆಮೇಲೆ 1 ಟೊಮ್ಯಾಟೊ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಈಗ ಇಮಿಡಿಯೇಟ್ ಸ್ಟವ್ ಅನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಆನಂತರ ಈ ಧನಿಯಾ ಪುಡಿ, ಹುರಿದಿಟ್ಕೊಂಡಿರುವಂತಹ ಸಾಮಗ್ರಿಗಳೇನಿದೆ ಇದನ್ನ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಮಸಾಲೆಯನ್ನ ಫ್ರೆಶ್ ಆಗಿ ಅಲ್ಲೇ ಹುರಿದು ಆನಂತರ ನುಣ್ಣಗೆ ರುಬ್ಕೊಂಡು ಬರಬೇಕು. ಬನ್ನಿ ಈಗ ಮಸಾಲೆಯನ್ನ ರುಬ್ಕೊಂಡು ಬರೋಣ. ಸೊ ಈಗ ನೀವು ಗಮನಿಸ್ತಾ ಇರ್ಬೋದು, ಈಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಸೊ ಮಸಾಲೆ ರುಬ್ಬಿದಾಗಿದೆ. ಸೊ ಈಗ ನಿಮ್ಗೆ ಇಲ್ಲಿ 2 ಟಿಪ್ ಗಳನ್ನ ಕೊಡ್ತೀನಿ. ಚಿಕನ್ ಬೇಗ ಬೇಯಬೇಕಪ್ಪ, ಅದ್ರಲ್ಲೂ ನಾಟಿ ಕೋಳಿ ಸಾರಲ್ವಾ, ಸೊ ನಾಟಿ ಕೋಳಿ ಬೇಗ ಬೇಯೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೋದು ಅಂತಂದ್ರೆ, ಮೊದಲು ಚಿಕನ್ ಅನ್ನ ಚೆನ್ನಾಗಿ ಹುರಿದ ನಂತರ ನೀವೇನ್ ಮಾಡಿ, ನೀರನ್ನ ಹಾಕ್ಬಿಟ್ಟು ಒಂದು 5-6 ವಿಷಲ್ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 5-6 ವಿಷಲ್ ತೆಗೆದುಕೊಂಡ್ಬಿಡಿ. ಮಸಾಲೆಯನ್ನ ಹಾಕಿ ಆ ನಂತರ ನೀವು ಒಂದೇ ಒಂದು ವಿಷಲ್ ಕುಕ್ಸಿದ್ರು ಆಯ್ತು. ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಪ್ಪ ನಂಗೆ ಟೈಮ್ ಇಲ್ಲ ಅಂತ ಅನ್ನೋರು ಡೈರೆಕ್ಟ್ ಆಗಿ ಮಸಾಲೆಯನ್ನೇ ಹಾಕ್ಬಿಟ್ಟು ಒಂದ್ 7-8 ವಿಷಲ್ ಅನ್ನ ಕೂಗಿಸ್ಬಿಟ್ರು ಆಯ್ತು ಸ್ನೇಹಿತರೆ. ಸೊ ಬನ್ನಿ, ಸೊ ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತೀನಿ. ಸೊ ಈಗ ಎಣ್ಣೆ ಕಾದ ನಂತರ ಇಲ್ಲೊಂದು 5-6 ಬೆಳ್ಳುಳ್ಳಿಯನ್ನ ಹಾಕೊಳ್ಳೋಣ. ನೋಡಿ, ಪ್ಯೂರ್ ನಾಟಿ ಕೋಳಿ ಕಾಲು ಈ ರೀತಿ ಇಷ್ಟು ಸಣ್ಣಕ್ಕಿರತ್ತೆ. ಅಂದ್ರೆ ಒರಿಜಿನಲ್ ನಾಟಿ ಕೋಳಿ ಕಾಲು ಈ ರೀತಿ ಸಣ್ಣಗಿರತ್ತೆ, ಅದೇ ಆರ್ಟಿಫಿಷಿಯಲ್ ಕ್ರಾಸ್ ಬ್ರೀಡ್ ಬರುತ್ತೆ ನೋಡಿ, ಅದು ಇಷ್ಟು ಸಣ್ಣ ಬರೋದಿಲ್ಲ. ಸೊ ಈಗ ಹಾಕೊಳ್ಳೋಣ. ಮಧ್ಯೆ ಮಧ್ಯೆ ಅವಾಗವಾಗ ತಿರುಗಿಸ್ಕೊಳ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಯಾಕಂದ್ರೆ ಇದ್ರಲ್ಲಿ ಇರುವಂತ ನೀರಿನ ಅಂಶ ಏನಿದೆ ನೋಡಿ, ಈಗ ನೀರ್ ಬಿಟ್ಟಿದ್ಯಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿ ಸುಂಡ್ಬೇಕು. ಈಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ನೀರೆಲ್ಲ ಸುಂಡಿದೆ, ಬರೀ ಕೊಬ್ಬಿನ ಅಂಶ ಮಾತ್ರ ನೀವು ನೋಡ್ತಿದ್ದೀರಾ. ಈಗ ನಾನೇನ್ ಮಾಡ್ತೀನಿ, ರುಬ್ಬಿರುವಂತ ಮಸಾಲೆ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಹೆಚ್ಚಿಸ್ಕೊಳ್ಳಿ. ನೋಡಿ, ಸಾರು ಸ್ವಲ್ಪ ತೆಳುಗೆ ಇದೆ, ತೆಳುಗೆ ಇಟ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಕುಕ್ಕರು ಒಂದು ನಾವು 8-10 ವಿಷಲ್ ಒಡಿಸೋದ್ರಿಂದ ಸೊ ಅದು ಗಟ್ಟಿ ಆಗ್ಬಿಡುತ್ತೆ, ನೀರಿನ ಅಂಶ ಸುಂಟ್ಕೊಳ್ಳುತ್ತೆ, ಅವಾಗ ಸಾರು ಗಟ್ಟಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳುಗೆ ಇರಲಿ, ತೊಂದರೆ ಇಲ್ಲ. ಈಗ ಮೇಲ್ಗಡೆ ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ. ಸುಮಾರು ಒಂದು 8-10 ವಿಷಲ್ ತೆಗೆದುಕೊಂಡು ನೋಡಿ, ಆ ನಂತರ ಬೇಕಂದ್ರೆ ನಿಮಗೆ ಬೆಂದಿಲ್ಲ ಅಂತ ಅಂದ್ರೆ ಮತ್ತೆ ನೀವು ಸಿಮ್ಮರಲ್ಲಿಟ್ಟು ಇನ್ನೊಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತು. ಸೊ ಈಗಾಗಿದೆ, ಓಪನ್ ಮಾಡೋಣ. ನೋಡಿ, ಅವಾಗ್ಲೇ ಎಷ್ಟು ನೀರಿತ್ತು ಅಂದ್ರೆ ನೀರಿನಂಶ, ಸಾರಿನಂಶ ಈಗ ನೋಡಿ ಎಷ್ಟಾಗಿದೆ. ಸೊ ಅದಕ್ಕೆ ಹೇಳಿದ್ದು ಸ್ವಲ್ಪ ತೆಳುಗಿದ್ರೇನೆ ಚೆನ್ನಾಗಿರತ್ತೆ ಅಂತ ಹೇಳಿ. ನೋಡಿ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಪೀಸ್ ಎಲ್ಲ. ಸೊ ಈಗ ಸಿದ್ಧವಾಗಿದೆ, ಸರ್ವ್ ಮಾಡೋಣ.
ಯೂಶಲಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಈಗ ರಾಗಿ ಮುದ್ದೆ ಜೊತೆ ನಾಟಿ ಕೋಳಿ ಸಾರನ್ನು ಬಡಿಸ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ತೆಳುವಾಗಿ ಮಾಡಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಸ್ನೇಹಿತರೆ. ಸೈಡ್ಸಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ಸೊ ನೋಡಿದ್ರಿ ಅಲ್ವಾ ಸ್ನೇಹಿತರೆ, ತುಂಬಾ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಯಾವ ರೀತಿ ನಾಟಿ ಕೋಳಿ ಸಾರು ಮಾಡೋದು ಅಂತ. ಸೊ ಹೇಗಿದೆ ನೋಡೋಣ. ಸಖತ್ ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ, ಸಖತ್ ಅಂದ್ರೆ ಸಖತ್ ರುಚಿಯಾಗಿದೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ? ಇಷ್ಟು ರುಚಿಯಾಗಿ ಬಂದಿದೆ ಅಂದ್ರೆ ಸಖತ್ ರುಚಿಯಾಗಿ ಬಂದಿದೆ. ಸೂಪರ್. ಎಸ್, ನೋಡಿದ್ರಿ ಅಲ್ವಾ ಈ ಪರ್ಫೆಕ್ಟ್ ಅಂಡ್ ಟೇಸ್ಟಿ ಆಗಿರುವಂತ ರೆಸಿಪಿಯನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಆಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮೊದಲ ಸಂಚಿಕೆ ರಿಪೀಟ್ ಆಗ್ತೀನಿ. ಟಿಲ್ ಎಂಡ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.